ನಿನ್ನೆ ರಾಜ್ಯ ರಾಜಕಾರಣದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸಿದ್ದು ಕಾಂಗ್ರೆಸ್ನವರು ನಡೆಸಿದ ಒಂದು ಅಭಿಯಾನ. ಪೇಸಿಎಂ, ಪೇಟಿಎಂ ರೀತಿಯಲ್ಲಿ ಪೇಸಿಎಂ ಅಂತ ಒಂದು ಅಭಿಯಾನವನ್ನು ನಡೆಸಿದ್ರು. ಬಸವರಾಜ ಬೊಮ್ಮಾಯಿ ಅವರ ಮುಖ ಇದ್ದ ಕ್ಯೂ ಆರ್ ಕೋಡ್ನ ಪೋಸ್ಟರನ್ನು ಎಲ್ಲ ಕಡೆ ಅಂಟಿಸಿದ್ರು. ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಒಂದು ವೆಬ್ಸೈಟಿಗೆ ಲಿಂಕ್ ಹೋಗ್ತಾ ಇತ್ತು. 40% ಗವರ್ನಮೆಂಟ್ ಅನ್ನೋ ಥರದ್ದೇನೋ ಒಂದು ವೆಬ್ಸೈಟು, ಅದರಲ್ಲಿ ರಾಜ್ಯ ಸರ್ಕಾರದ ಮೇಲಿನ ಆರೋಪಗಳ ಸುರಿಮಳೆಯಾಗಿತ್ತು. ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಮಾತಾಡುವಾಗ ಹೇಳಿದ್ದು, ಸಾಕ್ಷಿಗಳಿದ್ದರೆ ಕೇಸ್ ಕೊಡಿ, ವೃಥಾ ಆರೋಪ ಮಾಡೋದು ಬೇಡ, ಇದನ್ನು ನಾವು ಸುಲಭವಾಗಿ ತಗೊಳ್ಳೋದಿಲ್ಲ, ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಆ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಪೊಲೀಸರ ತನಿಖೆ ಶುರು ಮಾಡಿದ್ದಾರೆ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ನಲ್ಲಿ. 5 ಜನರನ್ನು ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸು ಮಾಡಿದ್ರಿ. ಇವತ್ತು ನಿನ್ನೆ ಸಂಜೆ 5 ಗಂಟೆ ನಂತರ ಪ್ರೊಡ್ಯೂಸ್ ಮಾಡಿದ್ರು. ಇವತ್ತು ನ್ಯಾಯಾಧೀಶರ ಟೈಮ್ ಆಗಿದೆ, ಜೈಲಿನಲ್ಲಿರಲಿ ಇವತ್ತೊಂದು ದಿವಸ, ನಾಳೆ ಅವರ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಮಾಡೋಣ ಅಂತ ಹೇಳಿದ್ರು. ಇನ್ನು 3 ಜನ ಪೊಲೀಸ್ ವಶದಲ್ಲಿದ್ದಾರೆ ಅನ್ನುವ ಮಾಹಿತಿ ಇದೆ. ಒಟ್ಟು 8 ಜನರ ಬಗ್ಗೆ ಮಾಹಿತಿ ಇರುವಂಥದ್ದು. KPCC ಸಾಮಾಜಿಕ ಜಾಲತಾಣದ ಮಾಜಿ ಅಧ್ಯಕ್ಷ BR ನಾಯ್ಡು, KPCC ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದ ಗಗನ್ ಯಾದವ್, ವಿಶ್ವಮೂರ್ತಿ, ಸಂಜಯ್, ವಿನೋದ್, ಕೆಂಚೇಗೌಡ, ಮದನ್, ಈ 5 ಜನರನ್ನು ಕೋರ್ಟಿಗೆ ಹಾಜರು ಮಾಡಿದ್ದಾರೆ. ತಮ್ಮ ಕಾರ್ಯಕರ್ತರ ಬಂಧನದ ಸುದ್ದಿ ತಿಳಿತಾ ಇದ್ದಂತೆ DK ಶಿವಕುಮಾರ್ ಅವರು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ನಿಗೆ ಬಂದರು. ಅವ್ರು ಹೇಳಿದ್ರು, ಪೋಸ್ಟರ್ ಅಂಟಿಸಿದ್ದಕ್ಕಾಗಿ ನಮ್ಮನ್ನು ಅರೆಸ್ಟ್ ಮಾಡ್ತೀರಿ ನಮ್ಮ ಹುಡುಗರನ್ನು ಅನ್ನೋದಾದರೆ ನಾಳೆ ನಾವೇ ಅಂಟಿಸ್ತೀವಿ, ಸರ್ಕಾರಿ ಕಚೇರಿಗಳಿಗೆ ಪೋಸ್ಟರ್ ಅಂಟಿಸ್ತೀವಿ, ಇದೇ ಪೋಸ್ಟರ್ ಅಂಟಿಸ್ತೀವಿ, ನಮ್ಮನ್ನು ಅರೆಸ್ಟ್ ಮಾಡಿ ಅಂತ. DK ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರೂ ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ರಾತ್ರೋರಾತ್ರಿ 1 ಗಂಟೆಗೆ ಹೋಗಿ 40 ಹೋಟ್ಲಲ್ಲಿ ಸರ್ಚ್ ಮಾಡೋದು, ಅವ್ರು ಯಾರ್ಯಾರೋ ಮನೇಲಿ ಅನ್ಕನೆಕ್ಟೆಡ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋದು, ಬಂದು ಮಾಡಿ ಎಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಬರುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಇವ್ರ ಬರ್ತ್ಡೇಗಳದ್ದು, ಇವ್ರ ಸರ್ಕಾರದ ಕಾರ್ಯಕ್ರಮಗಳದ್ದು, ಇವ್ರದ್ದೆಲ್ಲ ಸೇರಿ ಇವ್ರದ್ದೆಲ್ಲ ಕಂಪ್ಲೀಟು. ಒಂದು ಕಡೆ ವಿಶ್ವನಾಥ್, ಒಂದು ಕಡೆ ರೆಡ್ಡಿ, ಇನ್ನೊಂದು ಕಡೆ ಅಶ್ವಥ್ ನಾರಾಯಣ, ಇನ್ನೊಂದು ಕಡೆ ಮುಂದತ್ನ, ಇನ್ನೊಂದು ಕಡೆ ವಿಶ್ವನಾಥ್, ಬೇರೆ ಬೇರೆ ಎಲ್ಲ ಹೋಲ್ಡಿಂಗ್ಸು, ಗಿಲ್ಡಿಂಗ್ಸು, ಈ ಜನೋತ್ಸವದ ಎಲ್ಲ ಹಾಕೊಂಡಿದ್ದಾರೆ. ಕೆಲವು ರಕ್ಷಣಾ ವೇದಿಕೆಯವ್ರದ್ದು ಎಲ್ಲ ಕೂಡ ಹಾಕಿದ್ದಾರೆ. ಅವ್ರ ಮೇಲೆಲ್ಲ ಯಾಕಿನ ಕೇಸು BBMP ಅವ್ರು ಹಾಕಲಿಲ್ಲ? ಬರೀ ಇದೊಂದು ಮಾತ್ರ QR ಕೋಡ್ ಹಾಕ್ಬಿಟ್ಟು ಹಾಕಿದ ತಕ್ಷಣ ಮಾಡಿದ್ರಲ್ಲ, ಈಗ ನಮ್ಮದು ಹಾಕಿದಾರಲ್ಲ QR ಕೋಡು. ಇದು ಬೇಕು ಅಂತ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ರೀ. ಈ ಡಾಗ್ ಇದನ್ನು 40% ಕಮಿಷನ್ ನಾವು ಹಿಡಿದ್ವೇನ್ರಿ? ಇದನ್ನು 2,500 ಕೋಟಿ ತಿದ್ದಿದ್ದೀರಿ ಅಂತ ನಾವು ಹಿಡಿದ್ವೇನ್ರಿ? 100 ಕೋಟಿ ಮಂತ್ರಿಗೆ ಅಂತ ನಾವು ಹಿಡಿದ್ವೇನ್ರಿ? ಅವ್ರು ಯಾರೋ ನಿಮ್ಮ MLA ಹೇಳಿಲ್ವೇನ್ರಿ? ಯತ್ನಾಳು ಪ್ರಿಯಾಂಕ ಖರ್ಗೆಗೆ ಸಮನ್ಸ್ ಇಶ್ಯೂ ಮಾಡ್ತಾ ಇದ್ದೀರಲ್ಲ ನೀವು. ಟುಮಾರೋ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. ನಾಳೆ ಜನ 100 ಜನ ಶಾಸಕರು, ಏನು ನಾವು ಇದ್ದೀವಿ, MLAಗಳು, MLCಗಳೆಲ್ಲ ಇದ್ದೀವಿ, ನಾನೇ ಕರೆ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ನಾವೇ ಪೋಸ್ಟ್ನ ಅಂಟಿಸ್ತೀವಿ. ಯಾವ್ದಾದ್ರು ಭ್ರಷ್ಟಾಚಾರದ ಬಗ್ಗೆ ಒಂದು ಆಂದೋಲನ ನಾವು ಇಟ್ಕೊಂಡಿದ್ದೀವಿ. ನಾನು DK ಹರಿಪ್ರಸಾದ್ ಎಲ್ಲ ಪ್ರೆಸ್ನಲ್ಲಿ ಹೇಳಿದ್ದು, ನಾವು ಅದರ ಅಂಗವಾಗಿ ಪೋಸ್ಟ್ಗಳನ್ನ ಅಂಟಿಸಿದ್ದಾರೆ. ಈಗ ಇವರು ಕೂಡ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. KCM ಅಂತ ಅಂಟಿಸಿದ್ದಾರೆ ಅಲ್ವಾ? ಇವರು ನಮಗೇನು ಮಾಡಿದ್ದಾರೆ, ಬೇಡವಾದವರು ಅಂತ ಇದು ಮಾಡಿದ್ದಾರೆ. ಅವ್ರನ್ನೂ ಅರೆಸ್ಟ್ ಮಾಡಲಿ. BR ನಾಯ್ಡು ಮತ್ತು ಇನ್ನೊಬ್ಬರನ್ನ ನಮ್ಮ ಪಾರ್ಟಿಯವ್ರನ್ನ ಮಧ್ಯಾಹ್ನರಾತ್ರಿ ಏನು ಕಳ್ತನ ಮಾಡಿದ್ರ, ರಾತ್ರಿ 2 ಗಂಟೆ 2 ಬೆಳಿಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.